கல்யாண ஜுவல்லர்ஸ் நானிருவுது. இவத்தின் அதிதிகள் மூன்று வாமன மூர்த்திகள். ನಿಮ್ಮ ಆಸೆಗಳು ಏನು? ಇನ್ನೂ ಊದ ಬೇಕಾ? ಅಂದ್ರೆ ನಾನು ಒಂಥರ ಕುಳ್ಳಂತರ ಆಯ್ತು. ಸೊ ನೀವು ತೋರಿಸ್ಬೇಕು, ನಾವು ಉದ್ದಕ್ಕಿರೋ ಜೊತೆಲಿ ಊಟ ಮಾಡಿದೆ. ಅದಕ್ಕೆ ಉದ್ದಕ್ಕಿದ್ರೆ ಏನು ದೊಡ್ಡ ಇದಲ್ಲ, ನಾವು ಉದ್ದಕ್ಕಿರೋ ಜೊತೆ ಊಟನೂ ಮಾಡಿದ್ರಿಂದ ತೋರಿಸ್ಬೇಕು ಅವ್ರಿಗೆ. ಈ ಆಸೆನ ಅವ್ರಗಳ ಹೇಳಿ ಅಡಕೆ ಮಾಡಬಾರ್ದು ಅಂತ ತೋರಿಸೋಕ್ಕೋಸ್ಕರ ಅಲ್ವಾ? ನಾನು ಏನ್ ಮಾಡ್ಲಪ್ಪ, ಎಲ್ಲೋಗಿ ಹುಡುಕ್ಲಿ? ಆ ಪುಟಾಣಿ ಮೂರ್ತಿಗಳಂತೂ ಅವ್ರ ಆಸೆನ ಹೇಳ್ಕೊಂಡ್ಬಿಟ್ರು. ಈ ಎತ್ತರವಾದ ಎತ್ತಿನ ಎಲ್ಲಿ ಅಂತ ಹುಡ್ಕೋದು ರೀ? ಕರ್ನಾಟಕದಲ್ಲಿ ಏನ್ರಿ ಸಿಗಲ್ಲ? ಹಂಗು ಹಿಂಗು ಹುಡುಕಿ ರಾಯಚೂರ್ ಹತ್ರ ಮುದ್ಗಲ್ ಅಂತ ಒಂದು ಗ್ರಾಮದಲ್ಲಿ ಆ ವ್ಯಕ್ತಿನ ಹುಡುಕಿದ್ದೀವಿ. ಸಂತೋಷ್ ನಮ್ಮ ದೇಶದಲ್ಲೇ ಅತಿ ಎತ್ತರವಾದ ವ್ಯಕ್ತಿ. ಬರೇ ಫೋಟೋ ಕುಪ್ಕೊಂಡು ಜೀವನ ಮಾಡ್ಯಾರ ಅವ್ರು. ಏನೋ ಒಂದ್ ಫೋಟೋ ಕೊಟ್ರೆ ಕುಸಿಲಿದ್ದ ಹತ್ತು ರೂಪಾಯಿ ಕೊಟ್ರೆ ಅದ್ರಲ್ಲಿ ಜೀವನ ಮಾಡ್ಯಾರ ಅವ್ರು. ನೋಡ್ಲಿಕ್ಕೆ ಜನರಿಗೆ ಒಂದದ ಎಂಟರ್ಟೈನ್ಮೆಂಟ್ ಆಗಿ ಕಾಣ್ತಾ ಇದೆ, ಆದ್ರೆ ಯಾರು ಅದ್ರಿಗೆ ಅಂತ ಒಂದು ಸಹಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ಅದಕ್ಕೆ ಒಂಥರ ನೋಡ್ಲಿಕ್ಕೆ ಆತ ಒಂಥರ ಅದು ನೋವು ಅನಿಸ್ತಾ ಇದೆ. ರಾಯಚೂರು ಜಿಲ್ಲೆಯ ಮುದ್ಗಲ್ ಗ್ರಾಮದಲ್ಲಿ ವಾಸವಾಗಿರುವ ಸಂತೋಷ್ ಈ ಮೂವರು ಸಹೋದರರ ಆಸೆಯನ್ನು ಕೇಳಿ ತುಂಬ ಹೃದಯದಿಂದ ನಮ್ಮ ಸ್ಟುಡಿಯೋಗೆ ಆಗಮಿಸಿದರು. ಆ ಮುದ್ಗಲ ಇದ್ದಿನ ಕರೆಯೋಣವಾ ಸರ್? ಬನ್ನಿ. ಏನ್ರಿ ಇದು ರೀ, ಭಯ ಆಗ್ತಿದ್ದಾರೆ ಬರಕ್ಕೆ? ಏನ್ ನಿಮ್ ಹೈಟ್? 7 feet 18 inches. 7 feet 18 inches. ನಾನ್ ಎಷ್ಟು ಇರ್ಬೋದು? 5'6" ಇರ್ಬೋದು. ತಪ್ಕಳೆ ನಾನೇ ಬನ್ನಿ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಯಾಕೆ ನೀವು ದೊಡ್ಡವರು ಅದು. ನಿಮ್ಮ ಹೆಸರು? ಸಂತೋಷ್ ಕುಮಾರ್. ಸಂತೋಷ್ ಕುಮಾರ್ ಕರೆಕ್ಟ್. ನಿಮ್ಮ ಅಪ್ಪ ಅಮ್ಮ ಕರೆಕ್ಟ್ ಒಳ್ಳೆ ಹೆಸರು ಇಟ್ಟಿದ್ದಾರೆ, ಅದಕ್ಕೆ ಸಂತೋಷವಾಗಿ ಬೆಳೆದ್ಬಿಟ್ಟಿದ್ದೀವಿ ಅಲ್ವಾ? ಎತ್ತರದಲ್ಲಿ ಒಂದೇ ಸಂತೋಷ ಸರ್. ಎತ್ತರದಲ್ಲಿ ಒಂದೇ ಸಂತೋಷ. ಯಾಕೆ ಯಾಕೆ ಅಷ್ಟೊಂದು ಲೈಫ್ ಡಿಜೆಕ್ಷನ್ ನಿಮ್ಗೆ? ನಮ್ಗಂತೂ ನೋಡಿ ಈ ತರ ಹೈಟ್ ನೋಡ್ಬಿಟ್ಟು ನಮ್ಗೆ ಖುಷಿ ಆಗ್ತದೆ, ನಿಮ್ಗೆ ಖುಷಿ ಆಗ್ತದೆ? ನೋಡೋರಿಗೆ ಖುಷಿ ಸರ್ ಹೈಟ್, ನನ್ನ ಹೈಟ್ ನೋಡಿ. ಆದ್ರೆ ನನಗೆ ಮಾತ್ರ ಅಷ್ಟೇ ಪ್ರಾಬ್ಲಮ್ ಸರ್. ಎಲ್ಲ ಯಾಕೆ? ವೈ? ಮಾಮೂಲಿ ಜನಗಳ ತರ ಓಡಾಡಂಗಿಲ್ಲ. ಆಮೇಲೆ ಹೆಂಗ ಹೈಟ್ ಬೆಳೀತದ ಹಂಗ ಸ್ಟಾಮಿನಾನು ಕಮ್ಮಿ ಆಗುತ್ತೆ ನನ್ ಬಾಡಿ ಬಗ್ಗೆ. ಇನ್ನೊಂದು ಎಲ್ಲಿ ಹೋದ್ರು, ಯಾವ ಬಸ್ ಅಲ್ಲಿ ಹೋದ್ರು, ಯಾವ ಕಾರಲ್ಲಿ ಅಂತೂ ಹೋಗಕ್ಕೆ ಆಗಲ್ಲ. ಬಸ್ ಅಲ್ಲಿ ಹೋದ್ರಂತೂ ಅದು ಡ್ರೈವರ್ ಬ್ಯಾಕ್ ಸೀಟ್ ಸಿಕ್ಕರೆ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲ. ಎಲ್ಲದಕ್ಕೂ ರಿಸ್ಕ್ ಸರ್ ಹೈಟ್ ಇದ್ರೆ. ನೋಡಿ ಇವಾಗ ಏನಂದ್ರೆ ಪ್ರಪಂಚದಲ್ಲಿ ಹೆಂಗ್ ಗೊತ್ತಾ, ದಪ್ಪಗಿದ್ರು ಕಷ್ಟ, ಸಣ್ಣಕ್ಕಿದ್ರು ಕಷ್ಟ, ಕುಳ್ಳಕ್ಕಿದ್ರು ಕಷ್ಟ, ಉದ್ದಕ್ಕಿದ್ರು ಕಷ್ಟ. ಕಷ್ಟ ಎಲ್ರಿಗೂ ಬರುತ್ತೆ, ಮನಸ್ಸಿಗೆ ಬರುತ್ತೆ, ಬೇರೆ ಯಾರಿಗೂ ಬರುತ್ತೆ ಹೇಳಿ. ಬಂದ್ರು ನಾವು ಅದನ್ನ ಫೇಸ್ ಮಾಡ್ಬೇಕು. ನಾವ್ ಹೆಂಗಿದೀವ ಜನರ ಮುಂದೆ ನಾವು ಅಕ್ಸೆಪ್ಟ್ ಮಾಡ್ಬೇಕು, ಏನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋದು ಒಂದ್ ದಿವಸ ಸಿಗ್ಬೋದು. ವೆಯ್ಟ್ ಮಾಡ್ಬೇಕು ಯಾವಾಗ ಅಷ್ಟೇ. ರಿಜೆಕ್ಟ್ ಆಗ್ಬೇಡಿ ನೋಡಿ, ಬಿ ಬೋಲ್ಡ್. ಯಾಕಂದ್ರೆ ನೀವು ಹೈಟ್ ಇರ್ಬೋದು, ನೀವು ಈ ತರ ಇರ್ಬೇಕು ನಮ್ಗೂ ಒಂಥರ ನೋವಾಯ್ತು. ಪಾಪ ಬಸ್ ನಮಗೂ ಅರ್ಥ ಆಗುತ್ತೆ, ಪಾಪ ಬಸ್ ಅಂದ್ರೆ ಇಷ್ಟು ಹೈಟ್ ಇರುತ್ತೆ, ನೀವು ಅದನ್ನ ಬೊಕ್ಕಣ ಹೋಗ್ಬೇಕಾಗತ್ತೆ, ಆಟೋಲ್ ಕೂತ್ಕೊಳಕ್ಕಾಗಲ್ಲ. ಆದ್ರೂ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಇದಿಷ್ಟು ದಿನ ಹಂಗೆ ಪ್ರಯತ್ನ ಪಟ್ಕೊಂಡು 100% ಇನ್ನೂ ಪ್ರಯತ್ನ ಪಡಿ. ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅದಕ್ಕೆ ಅಷ್ಟಕ್ಕೂ ಫಲ ಸಿಗುತ್ತೆ. ಆ ದೇವ್ರ ಇದ್ದಾನೆ, ದೇವ್ರು ನಂಬಿ ಯಾವಾಗಲೂ.
ಕಳ್ಕೋಬೇಡಿ, ಜೀವನದಲ್ಲಿ ಹೋಪ್ನ ಕಳ್ಕೋಬೇಡಿ. ಯಾಕೆ ನಮ್ಮ ಜೀವನದಲ್ಲಿ ಲೈಫ್ ಕೊಟ್ಟಿರೋದೆ ದೇವರು, ಒಂದು ಗಿಫ್ಟ್ ಅದು. ಆ ಗಿಫ್ಟ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಕಷ್ಟ ಅಂತ ಅನ್ಕೋಬೇಡಿ, ಬಿ ಬೋಲ್ಡ್, ನುಗ್ಗಿ ಧೈರ್ಯವಾಗಿರಿ. ನಿಮ್ಗೆ ಸಪೋರ್ಟ್ ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ಡೋಂಟ್ ಬರಿ. ನಾನಿರುವುದೇ ನಿಮಗಾಗಿ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಮೂರು ಸ್ನೇಹಿತರು ಇದ್ದಾರೆ. ಆ ಮೂರು ಸ್ನೇಹಿತರು ಅಂದ್ರೆ ತುಂಬಾ ನಿಮ್ಗಿಂತ ತುಂಬಾ ಹೈಟ್, ತುಂಬಾ ಹೈಟ್ ನಿಮ್ಗಿಂತ. ಅವ್ರು ನಿಮ್ಮನ್ನ ನಿಮ್ ಜೊತೆಲಿ ಊಟ ಮಾಡ್ಬೇಕಂತೆ. ಸೊ ಅವ್ರ ಕರ್ಸನ್ ಸ್ಟೇಜ್ಗೆ ಕರ್ಸ್ಬೋದು ಸರ್. ಸರ್ ಪುಟಾಣಿ ಮೂರ್ತಿಗಳ ಬನ್ನಿ ಬನ್ನಿ. ಇಲ್ಲ 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 ಅಯ್ಯೋ ಮತ್ತೀ ನೋಡಿ ಅಲ್ಲಿ ಯಾರು ಬಂದಿದ್ದಾರೆ ನಿಮ್ಗೆ. ನಿಮ್ ಇಷ್ಟದ ಪ್ರಕಾರ ಬಡಿ, ಅವ್ರು ಬಂದಿದ್ದಾರೆ, ಅವ್ರ ಜೊತೆಗೆ ಊಟಕ್ಕೆ ಹೋಗೋಣ. ಓಕೆ, ಎಲ್ಲಿ ಹೋಗ್ಬೇಕು ಊಟಕ್ಕೆ? ಯಾವ ಹೋಟ್ಲ್ಗೆ ಹೋಗ್ಬೇಕು ಹೇಳಿ. ಎಲ್ಲಿ ಹೋಗೋದಪ್ಪ ಊಟಕ್ಕೆ ಹೇಳು. ಏನು ಮಾಡ್ಬೇಕು ಅವ್ರ ಜೊತೆ? ಡ್ಯಾನ್ಸ್ ಮಾಡ್ಬೇಕಾ? ಡ್ಯಾನ್ಸ್ ಮಾಡ್ತೀರ ಅವ್ರ ಜೊತೆಲಿ? ಒಂದು ಹಾಡು ಹೇಳು ಹೇಳು. ಇಲ್ಲಿವರೆಗೂ ಚೆನ್ನಾಗಿ ಮಾತಾಡ್ತಿದ್ದಲ್ಲಪ್ಪ ನೀನು, ಜೋರಾಗಿ ಹೇಳ್ಬೇಕು. ನನ್ ನೋಡಿ ಭಯ ಬಿದ್ರೆ? ಖಂಡಿತ ಇಲ್ಲ ಪಾಪ. ಅವ್ರು ನಿಮ್ ಜೊತೆ ಊಟ ಮಾಡ್ಬೇಕಂತ ಆಸೆ ಪಡ್ತಾರೆ, ಭಯ ಆಗ್ಬಿಡ್ತಾರೆ. ನಾನಿರೋ